ಕಳೆದ ಮೂರ್ನಾಲ್ಕು ದಿನದಿಂದ ಬೆಂಗಳೂರಿನಲ್ಲಿ ಚಿರತೆ ಜನರ ನಿದ್ದೆ ಕೆಡಿಸಿದೆ. ಚಿರತೆ ಕಾರ್ಯಾಚರಣೆ ನಡೆಯತಾ ಇದೆ, ಆದರೆ ಬಲೆ ಬೀಳ್ತಾ ಇಲ್ಲ. ಇದೆಲ್ಲದರ ಬಗ್ಗೆ ಹೆಚ್ಚಿನ ವಿಚಾರವನ್ನ ತಿಳಿಸಿಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಿವೃತ್ತ ಅರಣ್ಯ ಸಂರಕ್ಷಣಾ ಅಧಿಕಾರಿ ಕಾಂತರಾಜು ಅವರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ. ಎಸ್ ಸರ್, ಕಾಡಿನಿಂದ ಚಿರತೆ ನಾಡಿಗೆ ಬಂದಿದೆ, ಚಿರತೆ ಹಿಡಿಯೋದಕ್ಕೆ ಕಾರ್ಯಾಚರಣೆ ನಡೆಯತಾ ಇದೆ, ಅದಷ್ಟು ಸುಲಭ ಅಲ್ಲ. ಬಟ್ ಈ ಸಂದರ್ಭದಲ್ಲಿ ಚಿರತೆ ಮನಸ್ಥಿತಿ ಬಗ್ಗೆ ತಿಳ್ಕೊಳ್ಳೋದಿದ್ರೆ, ಅಂದ್ರೆ ಅದು ಕೂಡ ನಾಡಿನಿಂದ ಬಂದು ಜನರನ್ನ ನೋಡಿದಾಗ ಹೆದರ್ಕೊಂಡು ಓಡುತ್ತೆ. ಹೌದು ಹೌದು, ಈಗ ಚಿರತೆಗಳು ಒಂದೇ ಜಾಗದಲ್ಲಿ ಬದುಕೋದಿಲ್ಲ. ಓಕೆ, ಅವು ಗುಹೆಗಳು ಅಥವಾ ಬಂಡೆಗಳು ಇದ್ರೆ ಒಂದೊಂದು ಮೂರು ನಾಲ್ಕು ದಿನ ಆ ಜಾಗದಲ್ಲಿ ಉಳಿತವೆ. ಇಲ್ಲ ಅಂದ್ರೆ ಅವು ಆಹಾರನ ಅರಸ್ಕೊಂಡು ಹೋಗ್ತಾನೆ ಇರ್ತವೆ. ಓಕೆ, ಇಲ್ಲಿ ಸಾಕು ಪ್ರಾಣಿಗಳು ಅಂದ್ರೆ ನಾಯಿಗಳು ಜಾಸ್ತಿ ಸಿಗ್ತವೆ ಅಂದ್ರೆ ಆ ಭಾಗದಲ್ಲಿ ಮೂರು ನಾಲ್ಕು ದಿನ ಉಳಿಬಹುದು. ಆದ್ರೆ ಪ್ರಾಣಿಗಳು ಅಲ್ಲಿ ಸಿಗೋದಿಲ್ಲ ಅಂದ್ರೆ ಅದು ಸಿಗೋ ಜಾಗಕ್ಕೆ ಹುಡುಕೊಂಡು ಹೋಗ್ತಾನೆ ಇರ್ತದೆ ಹೊರತು ಒಂದೇ ಜಾಗದಲ್ಲಿ ನಾವು ವಾಸಿಸುವ ತರ ಒಂದೇ ಜಾಗದಲ್ಲಿ ಉಳಿಯೋದಿಲ್ಲ. ಅದು ಆಹಾರ ಅರಸ್ಕೊಂಡು ಬಂದಿದೆ, ಈಗ ಆಹಾರ ಅರಸ್ಕೊಂಡು ಮುಂದ್ ಮುಂದಕ್ಕೆ ಹೋಗ್ತಾನೆ ಇರ್ತದೆ. ಅದು ಹೌದು, ಅದೇ ಈಗ ಬೆಳಗಿನ ಹೊತ್ತು ಅದು ಮೂವ್ಮೆಂಟ್ ಇರೋದಿಲ್ಲ, ಒಂದೇ ಕಡೆ ನಿಂತಿರುತ್ತೆ. ಓಕೆ ಓಕೆ, ಅಲ್ಲ ಅದೇ ಇವಾಗ ಟೆನ್ಷನ್ ಆಗಿರೋದು ಕಾರ್ಯಾಚರಣೆಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಿರತೆ ಮೂವ್ಮೆಂಟ್ ಇರೋದ್ರಿಂದಲೇ ಎಲ್ಲಿದೆ ಏನು ಅನ್ನೋದು ಗೊತ್ತಾಗ್ತಿಲ್ಲ. ಸರ್, ಇವಾಗಿನ ಸಿಚುಯೇಷನ್ ಹೇಳೋದಾದ್ರೆ ಕೂಡ್ಲು ಗೇಟ್ ಬಳಿ ಅದು ಕಾರ್ಯಾಚರಣೆ ನಡೀತಾ ಇದೆ, ಬಟ್ ಚಿರತೆಗೆ ಅರವಳಿಕೆ ಒಂದು ಇಂಜೆಕ್ಷನ್ ಏನಿದೆ ಅದು ಶೂಟ್ ಅಪ್ ಆಗಿದೆ. ಸೋ ಇವಾಗ ಅದು ಎಷ್ಟು ಹೊತ್ತಿನ ತನಕ ಅನ್ಕಾನ್ಶಿಯಸ್ ಲೆವೆಲ್ ಅಲ್ಲಿ ಇರುತ್ತೆ ಒಂದ್ ವೇಳೆ ಅದು ಅಸರ್ ಆದ್ರೆ? ಅದಕ್ಕೆ ಮೇಡಂ, ಆದ್ರೆ ಬಾಡಿ ಸೈಜ್ ನೋಡ್ಕೊಂಡು ಔಷಧಿನ ಅವರು ಅರವಳಿಕೆ ತಗೊಂಡಿರ್ತಾರೆ. ಆದ್ರೆ ಅದೇನಾಗಿರುತ್ತದೆ, ನಾವು ಫೈರ್ ಮಾಡಿದಾಗ ದೂರದಿಂದ ಮಾಡಿದಾಗ ಅದು ಔಷಧಿ ಪೂರ್ಣ ಅದು ಶರೀರಕ್ಕೆ ಹೋಗಿರೋದಿಲ್ಲ. ಓಕೆ, ಶರೀರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅರವಳಿಕೆ ಹೋಗಿದ್ರೆ ಅದು ಕೂಡ್ಲೇನೆ ಮೂರ್ನಾಲ್ಕು ನಿಮಿಷದಲ್ಲೇ ಅದು ಒಂದ್ ಕಡೆ ಬಿದ್ದು ಹೋಗುತ್ತೆ. ಆದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಅರವಳಿಕೆ ಹೋಗಿಲ್ಲ ಅನ್ನೋದಾದ್ರೆ ಅದು ಆ ಔಷಧಿ ಕೆಲಸ ಮಾಡೋದಿಲ್ಲ. ಯಾಕೆಂದ್ರೆ ಜಾಸ್ತಿ ಹೊತ್ತು ಅದು ಪ್ರಜ್ಞಾವಸ್ಥೆಯಲ್ಲಿ ಇರೋದಿಲ್ಲ, ಹಾಗಾಗಿ ಅದು ಮುಂದ್ ಮುಂದಕ್ಕೆ ಹೋಗ್ತಾನೆ ಇರ್ತದೆ. ಅದನ್ನ ಹುಡುಕೋದು ಈ ಮಳೆಗಳು ಮತ್ತೆ ಇವೆಲ್ಲ ಜಾಸ್ತಿ ಇದ್ದಾಗ ತುಂಬಾನೇ ಕಷ್ಟ ಸಾಧ್ಯ. ಸೊ ಇವಾಗ ಇವತ್ತು ಬಹುತೇಕ ಈ ಕಾರ್ಯಾಚರಣೆ ಮುಗಿಬಹುದು, ಸಿಗಬಹುದು ಅಂತ ಹೇಳ್ತಿದ್ದಾರೆ. ಎಸ್ ಸರ್, ಕಂಟಿನ್ಯೂ. ಅಲ್ಲ, ಚಿರತೆ ಸಿಗದೇ ಇದ್ರೆ ಅಂದ್ರೆ ನಾವು ಒಂದು ಟ್ರ್ಯಾಪ್ ಮಾಡ್ಬೇಕಾಗತ್ತೆ. ಯಾವ್ದಾರ ಒಂದು ನಾಯಿನೋ ಅಥವಾ ಒಂದು ಮೇಕೆನೋ ಒಂದು ಕೇಜ್ನಲ್ಲಿ ಟ್ರ್ಯಾಪ್ ಮಾಡ್ಬೇಕಾಗತ್ತೆ. ನಾವು ಅದಕ್ಕೆ ಬೇಕಾದ ಆಹಾರವನ್ನ ಒಂದ್ ಕಡೆ ಇಟ್ಟರೆ ಅದು ರಾತ್ರಿ ಹೊತ್ತು ಬಂದು ಬೀಳೋ ಸಾಧ್ಯತೆ ಇರ್ತದೆ. ಬೋನ್ ಇಟ್ಟಿದ್ದಾರೆ, ಈಗ ನಾವು ಹುಡುಕೋ ಬದಲು ಕೇಜ್ಗಳನ್ನ ಇಟ್ಟು. ಹೌದು, ಅದಕ್ಕೆ ಆಹಾರ ತಿಂದಿದ್ರೆ ಅದು ಎರಡ್ ಮೂರ್ ದಿನ ಆಹಾರ ಬೇಕಾಗೋದಿಲ್ಲ. ಹಸುವಿದ್ರೆ ಮಾತ್ರ ಕೂಡ್ಲೇ ಬಂದು ಬಿದ್ದೋಗುತ್ತೆ. ಹಾಗಾಗಿ ಅದು ಒಂದೇ ಜಾಗದಲ್ಲಿ ಇಲ್ಲದ ಮೂವ್ಮೆಂಟ್ ಹೋಗ್ತಾನೆ ಇರ್ತದೆ. ಅದು ಹೊಟ್ಟೆ ತುಂಬಾ ಆಹಾರ ಇದ್ರೆ ಮಾತ್ರ ಅದು ಮುಂದ್ ಮುಂದಕ್ಕೆ ಹೋಗ್ತದೆ. ಓಕೆ ಓಕೆ, ಈ ಚಿರತೆಯ ನೇಚರ್ ಯಾವ ತರ ಇರುತ್ತೆ? ಜನ ನೋಡಿದಾಗ ಅದಕ್ಕೂ ಕೂಡ ಭಯ ಆಗತ್ತೆ, ಜನತೆಗೆ ಜನರಿಗೆ ಚಿರತೆ ನೋಡಿದಾಗ ಯಾವ ತರ ಭಯ ಆಗುತ್ತೋ ಚಿರತೆಗೂ ಹಾಗೇನೆ. ಕಾಡಿನಲ್ಲಿರೋ ಪ್ರಾಣಿ ನಾಡಿಗೆ ಬಂದಾಗ ಜನ ಹೆದರ್ಕೊಂಡು ಓಡ್ತಾ ಇದ್ರು, ನನ್ನ ಮೇಲೆ ಎಲ್ಲಿ ಅಟ್ಯಾಕ್ ಮಾಡ್ತಾರೋ ಅನ್ನೋ ಭಯ ಅದಕ್ಕೂ ಕೂಡ ಇರುತ್ತೆ. ಸೊ ಸಡನ್ ಆಗಿ ಚಿರತೆ ಎದುರುಗಡೆ ಬಂದಾಗ ಏನ್ ಮಾಡ್ಬೇಕಾಗಾದ್ರೆ, ಈ ತರ ಜನ ಇರುವಂತಹ ಪ್ರದೇಶಕ್ಕೆ ಚಿರತೆ ದಾಳಿ ಇಟ್ಟಾಗ ಜನರು ಕೂಡ ಇದನ್ನ ಕೇಳ್ತಾರೆ, ಎಲ್ಲೋ ಹೋಗ್ತಿರ್ತೀವಿ ಚಿರತೆ ಅಡ್ಡ ಬಂದ್ಬಿಡತ್ತೆ, ಏನ್ ಮಾಡಕ್ಕಾಗತ್ತೆ ನಾವು ಅಂತ? ಏನಿಲ್ಲ, ಅದು ಶೈ ಅನಿಮಲ್, ಅದು ಆದಷ್ಟು ಮನುಷ್ಯರನ್ನ ಅವಾಯ್ಡ್ ಮಾಡುತ್ತೆ. ಯಾವಾಗ ಮನುಷ್ಯ ಕುಳಿತಿದ್ದಾಗ ಅಥವಾ ಬಗ್ಗಿ ಕೆಲಸ ಮಾಡ್ತಾ ಇದ್ದಾಗ ಅಟ್ಯಾಕ್ ಮಾಡೋ ಸಾಧ್ಯತೆ ಜಾಸ್ತಿ ಇರ್ತದೆ. ನಡ್ಕೊಂಡು ಹೋಗ್ತಾ ಇದ್ದಾಗ ಆದ್ರೆ ಕಣ್ಣಿನ ಐ ಸೈಟ್ ಗಿಂತ ಎತ್ತರ ಇದ್ದಾಗ ಅದು ಅಟ್ಯಾಕ್ ಮಾಡೋ ಸಂದರ್ಭ ಕಡಿಮೆ. ಯಾಕೆಂದ್ರೆ ಮನುಷ್ಯನಿಗೆ ಎಷ್ಟು ಗಾಬರಿ ಇರ್ತದೋ ಆ ಪ್ರಾಣಿಗೂ ಅಷ್ಟೇ ಗಾಬರಿ ಇರ್ತದೆ. ಅದು ಸರ್ವೈವಲ್, ಅದು ಕೂಡ ಬದುಕಲಿಕ್ಕೆ ದಾರಿ ಹುಡುಕೋತಾ ಇರ್ತದೆ ಹೊರತು ಸುಮ್ ಸುಮ್ನೆ ಬಂದು ವಿನಾಕಾರಣ ಅಟ್ಯಾಕ್ ಮಾಡಕ್ ಬರೋದಿಲ್ಲ. ಅದು ಆದಷ್ಟು ಮನುಷ್ಯರನ್ನ ಅವಾಯ್ಡ್ ಮಾಡುತ್ತೆ. ಅದು ಅರಣ್ಯ ಸಿಬ್ಬಂದಿಗೆ ಆಟ ಆಡಿಸ್ತಾ ಇದೆ ಚಿರತೆ. ಎರಡನೇ ಬಾರಿ ದರ್ಶನ ಕೊಟ್ಟು ಚಿರತೆ ಮತ್ತೆ ಎಸ್ಕೇಪ್ ಆಗಿದೆ. ಎಕೆಆರ್ ಇನ್ಫಿನಿಟಿ ಕಟ್ಟಡದ ಕಾಂಪೌಂಡ್ ನ ಪಕ್ಕ ಪತ್ತೆಯಾಗಿದೆ ಚಿರತೆ. ಮತ್ತೆ ಅರವಳಿಕೆ ದಾಳಿಯಿಂದ ಚಾಲಾಕಿ ಚಿರತೆ ತಪ್ಪಿಸಿಕೊಂಡಿದೆ. ಶಿಥಿಲವಾಗಿರೋ ಕಟ್ಟಡದ ಅಡಿ ಅಡಗಿ ಕೂತಿದೆ ಚಿರತೆ. ಚಿರತೆ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರ ಸಾಹಸ ಪಡ್ತಿದ್ದಾರೆ. ಅರಣ್ಯ ಸಿಬ್ಬಂದಿಗೆ ಚಿರತೆ ಆಟ ಆಡಿಸ್ತಾ ಇದೆ. ಎರಡನೇ ಬಾರಿ ದರ್ಶನ ಕೊಟ್ಟು ಮತ್ತೆ ಚಿರತೆ ಅಲ್ಲಿಂದ ಎಸ್ಕೇಪ್ ಆಗಿದೆ.
ಈ ಬಗ್ಗೆ ಮಾತಾಡೋದಕ್ಕೆ ನಿವೃತ್ತ ಅರಣ್ಯ ಸಂರಕ್ಷಣಾ ಅಧಿಕಾರಿ ಕಾಂತರಾಜು ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಚಿರತೆ ಬಗ್ಗೆ ಆವಾಗ ಹೇಳ್ತಾ ಇದ್ರಿ, ಈಗ ಚಿರತೆ ಇಷ್ಟು ದಿನ ಯಾರ ಮೇಲೂ ಕೂಡ ದಾಳಿ ಮಾಡಿರಲಿಲ್ಲ ಅಲ್ಲಿ ಪತ್ತೆ ಆದಂತಹ ದಿನದಿಂದ ಇವತ್ತಿನ ತನಕ. ಆದರೆ ಇವತ್ತು ಅರವಳಿಕೆ ಚುಚ್ಚುಮದ್ದು ಫೈರ್ ಆದ ನಂತರ ಅರೆಪ್ರಜ್ಞಾವಸ್ಥೆಯಲ್ಲಿ ಇಬ್ಬರ ಮೇಲೆ ಅದು ದಾಳಿ ನಡೆಸಿದೆ. ನೀವು ಹೇಳಿದಾಗೆ ಇದು ಸರ್ವೈವಲ್ ಪ್ರಶ್ನೆ ಅದಕ್ಕೂ ಕೂಡ. ಹೌದು, ಯಾಕೆಂದ್ರೆ ನಮ್ಮಷ್ಟೇ ಭಯ ಅದಕ್ಕೂ ಇರ್ತದೆ. ಆದ್ರೆ ಬೆಳಗ್ಗೆ ಹೊತ್ತು ಅದು ಜಾಸ್ತಿ ಮೂವ್ಮೆಂಟ್ ಇರೋದಿಲ್ಲ. ಕತ್ಲೆ ಅಂದ್ರೆ ನಾವು ಅದಕ್ಕೆ ರಕ್ಷಣೆ ಕೊಟ್ರೆ ಸಂಜೆ ಮೇಲೆ ಅದು ತಂತಾನೆ ಜಾಗ ಖಾಲಿ ಮಾಡೋ ಸಾಧ್ಯತೆ ಜಾಸ್ತಿ ಇರ್ತದೆ. ಇಲ್ಲ ಅಂದ್ರೆ ಹೆಚ್ಚಿಗೆ ಅದೇ ಜಾಗದಲ್ಲಿ ಮತ್ತೆ ಕಂಡು ಬಂದ್ರೆ ಒಂದಲ್ಲ ಇದು ಎರಡು ಕೇಜ್ಗಳು ಇಟ್ಟು ಅದನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಅವಕಾಶ ಜಾಸ್ತಿ ಇದೆ. ಆದ್ರೆ ಬೆಳಗ್ಗೆ ಹೊತ್ತಾದ್ರೆ ನಾವು ಟ್ರಾಂಕ್ಲೈಸ್ ಮಾಡಬಹುದು, ಕತ್ಲೆ ಟೈಮ್ನಲ್ಲಿ ಅದನ್ನ ಟ್ರಾಂಕ್ಲೈಸ್ ಮಾಡಕ್ ಆಗೋದಿಲ್ಲ. ಆದ್ರೆ ತಂತಾನ ಅದ ಜಾಗನ ಖಾಲಿ ಮಾಡಿ ದೂರ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಈಗ ಕಾರ್ಯಾಚರಣೆ ಅಂತ ಅಲ್ಲೊಂದು ದೊಡ್ಡ ಕ್ರೌಡ್ ಸೇರುತ್ತೆ, ಆ ಕ್ರೌಡ್ ನೋಡಿ ಹೆದರಿಕೊಂಡ ಅದು ಇನ್ನಷ್ಟು ಓಡುತ್ತೆ ಅನ್ಸುತ್ತೆ. ಹೌದು, ಆದ್ರೆ ಕೂತ್ಕೊಳ್ಳೋ ಜಾಗ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಆ ಜಾಗ ಬಿಟ್ಟು ಕದಲೋದೇ ಇಲ್ಲ. ಎಲ್ಲಿ ಜನ ಬಂದು ಅದು ಡಿಸ್ಟರ್ಬ್ ಮಾಡೋವರೆಗೂ ಅಲ್ಲೇ ಇರುತ್ತೆ. ಅದು ಸಾಮಾನ್ಯವಾಗಿ ಡೇ ಟೈಮ್ ಅದು ಮೂವ್ಮೆಂಟ್ ಬಹಳ ಕಡಿಮೆ ಇರ್ತದೆ, ಸಂಜೆ ಮತ್ತೆ ಬೆಳಗಿನ ಜಾವ ಜಾಸ್ತಿ ಆಕ್ಟಿವಿಟಿ ಇರ್ತದೆ. ಕತ್ಲೆ ಬಂದ್ರೆ ತಂತಾನೆ ಅದು ಆ ಜಾಗ ಖಾಲಿ ಮಾಡಿ ಹೋಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಆದ್ರೆ ಜನ ಯಾರು ಹತ್ರ ಹೋಗದಾಗ ನಾವು ನೋಡ್ಕೋಬೇಕಾದಷ್ಟೇನೆ. ಓಕೆ, ಈಗ ಚಿರತೆ ಹಿಡಿಬೇಕು ಅಂತ ಅಂದ್ರೆ ಕಾರ್ಯಾಚರಣೆ ಮಾಡೋದಕ್ಕೆ ರೈಟ್ ಟೈಮ್ ಯಾವುದಾಗಿರುತ್ತೆ ಸರ್? ಅಲ್ಲ, ಬೆಳಗ್ಗೆ ಹೊತ್ತೇನೆ ನಾವು, ಬೆಳಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೂ ಸೂಕ್ತವಾದ ಸಮಯ. ಓಕೆ, ಆದ್ರೆ ಕಣ್ಣು ಕಾಣಿಸ್ಕೋಬೇಕು, ಇಲ್ಲ ಅಂದ್ರೆ ನಾವು ಅರವಳಿಕೆ ಮಧ್ಯನ ಅದಕ್ಕೆ ಶೂಟ್ ಮಾಡಕ್ ಆಗೋದಿಲ್ಲ. ಆ ಶೂಟ್ ಮಾಡೋದು ಬಹಳ ಹತ್ತಿರದಿಂದ ಮಾಡಿದ್ರೆ ಬೇಗ ಅದು ಅರವಳಿಕೆ ಪ್ರಜ್ಞೆ ತಪ್ಪುತ್ತೆ. ಓಕೆ, ಇಲ್ಲ ಅಂತ ಹೇಳಿದ್ರೆ ಅದು ಪ್ರಜ್ಞೆ ತಪ್ಪೋದಿಲ್ಲ, ಯಾಕೆಂದ್ರೆ ದೂರದಿಂದ ಡಾಟ್ ಮಾಡಿದ್ರೆ ಔಷಧಿ ಪೂರ್ಣ ಹೋಗೋದಿಲ್ಲ. ಹಾಗಾಗಿ ಔಷಧಿ ಪೂರ್ಣ ಹೋಗ್ಬೇಕು ಅಂದ್ರೆ ಅದ್ರ ಹೇಳಿ ಸರ್, ಹೇಳಿ ಸರ್, ಔಷಧಿ ಪೂರ್ಣ ಹೋಗ್ಬೇಕಂದ್ರೆ ಆದಷ್ಟು ಹತ್ರದಿಂದ ಅದಕ್ಕೆ ಡಾಟ್ ಮಾಡಬೇಕಾಗ್ತದೆ. ಓಕೆ ಓಕೆ ಸರ್, ಅಂದ್ರೆ ದೂರ ಆದಷ್ಟು ಫೋರ್ಸ್ ಕಡಿಮೆ ಆಗುತ್ತೆ, ಇಂಜೆಕ್ಷನ್ ಕಡಿಮೆ ಆಗ್ತದೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.